ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಹಿಂದೆ ಜಗ್ಗುದಾದ ಇರುವಂತದ್ದು ವಾದ ಪ್ರತಿವಾದವನ್ನ ಆಲಿಸಿದ ಸ್ಫೋಟಕ ವಿಚಾರ ಕೂಡ ಬಹಿರಂಗ ಆಗಿದೆ ಜೈಲಿನಲ್ಲಿರುವಂತ ದರ್ಶನ್ಗೆ ಒಂದು ಆತಂಕ ಮನೆ ಮಾಡಿದೆ ಏನಂತಂದ್ರೆ ದರ್ಶನ್ ಅವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಅನ್ನಲಾಗ್ತಿದೆ ಹೆಸಿದು ದರ್ಶನ್ ಅಭಿಮಾನಿಗಳಲ್ಲಿ ಒಂದು ರೀತಿಯಾದಂತ ಆತಂಕ ಮನೆ ಮಾಡಬಹುದು ಆದರೆ ಇದು ನಿಜ ದರ್ಶನ್ ಗೆ ಲಕ್ವ ಒಡೆಯುವ ಸಾಧ್ಯತೆ ಇದೆ ಅನ್ನಲಾಗ್ತಿದೆ ಯಸ ದರ್ಶನ್ ಗೆ ಪಾರ್ಶ್ವವಾಯು ಆಗುವ ಸಾಧ್ಯತೆ ಇದೆ ಅನ್ನಲಾಗ್ತಿದೆ ವೈದ್ಯಕೀಯ ಬಹಿರಂಗದಲ್ಲಿ ಏನು ವರದಿಯಲ್ಲಿ ಬಹಿರಂಗ ಆಗಿರುವಂತದ್ದು ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಕಂಬಿ ಹಿಂದೆ ನಟ ದರ್ಶನ್ ಇದ್ದಾರೆ ಅಪಾರ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ವಾದ ಪ್ರತಿವಾದವನ್ನ ಆಲಿಸುವಂತ ಸಂದರ್ಭದಲ್ಲಿ ಸ್ಫೋಟಕ ವಿಚಾರವೊಂದು ಬಹಿರಂಗ ಆಗಿರುವಂತದ್ದು ಇದು ನಿಜಕ್ಕೂ ಕೂಡ ಎಲ್ಲರನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳಬಹುದು ಅದರಲ್ಲೂ ಅವರ ಲಕ್ಷಾಂತರ ಅಭಿಮಾನಿಗಳಲ್ಲಿ ಏನಪ್ಪ ಹಿಂಗಾಯ್ತಲ್ಲ ಇಂತ ಸುದ್ದಿ ಕೇಳಬೇಕಾಯ್ತಲ್ಲ ಅಂತ ಒಂದು ಬೇಸರ ಉಂಟಾಗಿದೆ ಬಟ್ ಇದು ನಿಜಾನೇ ದರ್ಶನ್ ಗೆ ಲಕ್ವ ಹೊಡೆಯುವ ಸಾಧ್ಯತೆ ಇದೆ ಅಂತ ಈಗಾಗ್ಲೇ ವೈದ್ಯರ ಬಹಿರಂಗ ಪಡಿಸಿದ್ದಾರೆ ಬೆನ್ನು ನೋವಿನಿಂದ ಕೇಂದ್ರ ಕಾರಾಗೃಹದಲ್ಲಿ ಒದ್ದಾಡುತ್ತಿದ್ದಾರೆ ವಿಲವಿಲವಲ ಅಂತ ನಿನ್ನೆಯ ವಿಚಾರಣೆ ಸಂದರ್ಭದಲ್ಲಿ ಸಿವಿ ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸಿದ್ದಾರೆ ಈ ವಿಷಯದ ಮೇಲೆ ಜಿಲ್ಲಾಧಿಕಾರಿಗಳಿಂದ ರಿಪೋರ್ಟ್ ಕೂಡ ಸಲ್ಲಿಕೆ ಆಯಿತು ರಿಪೋರ್ಟ್ ಬೆನ್ನಲ್ಲೇ ಮನವರಿಕೆ ಆಗಿದೆ ವಿಮ್ಸ್ ವೈದ್ಯರು ನಡೆಸಿರುವಂತ ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ಈ ವಿಷಯ ಬಹಿರಂಗ ಆಗಿರುವಂತದ್ದು ಎಸ್ ಇವತ್ತು ಒಂದು ಕಡೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಬೇಕಾಗಿದೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಗೆ ಶಸ್ತ್ರಚಿಕಿತ್ಸೆ ನಡೆಸದೇ ಇದ್ರೆ ಪ್ಯಾರಾಲಿಸಿಸ್ ಏನು ಪಾರ್ಶ್ವವಾಯು ಹೊಡೆಯುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಹೇಗಿದ್ರು ಹೇಗಾದ್ರು ನಿಜಕ್ಕೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು ಅಂತ ಎಲ್ಲರೂ ಕೂಡ ಅಂದುಕೊಳ್ಳುತ್ತಿದ್ದಾರೆ ಯಾಕಂತಂದ್ರೆ ಕನ್ನಡ ಚಿತ್ರರಂಗವನ್ನ ಆಳಿದಂತ ನಟ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ದೇವರು ಆಳು ಕಾಳು ಪಬ್ಬು ಬಾರು ರೆಸ್ಟೋರೆಂಟ್ ಜಿಮ್ ಡಯಟ್ ಅಂತ ಇದ್ದಂತ ನಾಯಕ ಈಗ ಈ ರೀತಿಯಾದಂತ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಎಂತವರಿಗೂ ಕೂಡ ಬೇಸರ ಆಗುತ್ತೆ ಬಟ್ ಇಲ್ಲಿ ಉಪ್ಪು ತಿಂದಿರೋರು ನೀರು ಕುಡಿತಿದ್ದಾರೆ ಅಷ್ಟೇ ಅವರು ಮಾಡಿದಂತ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಅಭಿಮಾನಿಗಳ ಹತ್ತಾರು ಕನಸು ಈಗ ಒಂದು ಕಡೆ ನನಸಾಗ್ತಾ ಇಲ್ಲ ಅನ್ನೋದು ಬೇಜಾರು ಇವತ್ತು ಮಧ್ಯಾಹ್ನ 2:30 ಕ್ಕೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ನಿನ್ನೆ ವಿಚಾರಣೆ ನಡೆಸಿ ವಿಚಾರಣೆ ಮುಂದೂಡಿತ್ತು ಕೋರ್ಟ್ ಹಾಗಾಗಿ ಇವತ್ತು ಬಹಳ ಅಂದ್ರೆ ಬಹಳ ಮಹತ್ವದ ದಿನ ಅಂತಾನೆ ಹೇಳಬಹುದು ಅವರ ಅಭಿಮಾನಿಗಳ ಚಿತ್ತ ಈಗ ಹೈಕೋರ್ಟ್ ನತ್ತ ಇದೆ ವಿಶ್ವದಿತ್ ಚೆಟ್ಟಿ ಅವರು ಏನು ನಡೆಸುವಂತ ನ್ಯಾಯಪೀಠ ಇವತ್ತು ಏನು ತೀರ್ಪನ್ನ ಕೊಡುತ್ತೆ ಅನ್ನೋದು ಕೂಡ ಕುತೂಹಲವನ್ನ ಕೇಳಿಸ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ನಟ ದರ್ಶನ್ ಅವರು ಬೆನ್ನು ಹುರಿ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ರಕ್ತ ಸಂಚಾರದಲ್ಲಿನ ಅಡಚಣೆಯಿಂದಾಗಿ ಪಾದಗಳಲ್ಲಿ ಮರುಗಟ್ಟುವಿಕೆ ಮತ್ತು ಕೀಲು ಮೂಳೆ ಸಮಸ್ಯೆಯಿಂದಲೂ ಕೂಡ ತೀವ್ರವಾಗಿ ನರಳಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಈ ಸ್ಟ್ರೋಕ್ ಅಥವಾ ಲಕ್ವ ಅನ್ನೋದ್ರ ಸಿಂಪ್ಟಮ್ಸ್ ಅಂತಾನೆ ಹೇಳಬಹುದು ಈ ಸಿಂಪ್ಟಮ್ಸ್ ಇಂದ ನಿಜವಾಗ್ಲೂ ಬಳಲ್ತಾ ಇದ್ದಾರೆ ಏನು ಅನ್ನೋದ್ರ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಯತೀಶ್ ದೊಡ್ಡಿಹಳ್ಳಿ ಡೆಸ್ಕ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಯತೀಶ್ ಗಮನಿಸ್ತಾ ಇದೀವಿ ನಿಜಕ್ಕೂ ಕೂಡ ಇದೊಂಥರ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಲಕ್ಷಾಂತರ ಅಭಿಮಾನಿಗಳಲ್ಲಿ ಒಂದು ರೀತಿಯಾದಂತಹ ಕಳವಳ ಸ್ಟಾರ್ಟ್ ಆಗಿದೆ ಯಾಕಂತಂದ್ರೆ ನಟ ದರ್ಶನ್ ಅವ್ರಿಗೆ ಇಂತಹ ಸಮಸ್ಯೆ ಅಥವಾ ಇಂತಹ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಆದ್ರೆ ವೈದ್ಯಾಧಿಕಾರಿಗಳು ಒಂದು ಬಹಿರಂಗ ಹೇಳಿಕೆಯನ್ನ ಕೊಟ್ಟಿರೋದು ಎಲ್ಲರಲ್ಲೂ ಕೂಡ ಕಂಗೆಡಿಸಿದೆ ಅಂತಾನೆ ಹೇಳ್ಬೋದು ಧೃತಿಗೆಡಿಸಿದೆ ಅಂತಾನೆ ಹೇಳ್ಬೋದು ದರ್ಶನ್ ಅವ್ರಿಗೆ ನಿಜಕ್ಕೂ ಕೂಡ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತಾ ಹೆಚ್ಚಿನ ಡೀಟೇಲ್ಸ್ ಒಂದು ಕಡೆ ಚಂದ್ರಕಲಾ ದರ್ಶನ್ ಅವರು ಯಾವಾಗ ಬರ್ತಾರೆ ಅನ್ನೋದು ಒಂದಷ್ಟು ಟೆನ್ಷನ್ ಇವತ್ತು ಇಡೀ ಕೋಟ್ಯಾಂತರ ಅಭಿಮಾನಿಗಳ ಪಾಲಿಗೆ ಇರುವಂಥದ್ದು ಏಕೆಂದರೆ ದರ್ಶನ್ ರೇಣುಕಾ ಸ್ವಾಮಿಯ ಕೊಲೆ ವಿಚಾರದಲ್ಲಿ ಜೈಲಿಗೆ ಹೋಗಿ ಹತ್ತತ್ರ 4 ತಿಂಗಳು ಆಗ್ತಾ ಬರ್ತಾ ಇದೆ ಬಟ್ ಅವರ ಬೇಲ್ ವಿಚಾರ ಏನೂ ಕೂಡ ಸರಿಯಾಗಿ ಗೊತ್ತಾಗ್ತಿಲ್ಲ ಏನಿವೆ ಇವತ್ತು ಬೇಲ್ ಇವತ್ತು ಹೈಕೋರ್ಟ್ನಲ್ಲಿ ಏನೋ ತೀರ್ಪು ಕಾಯ್ದಿರಿಸಲಾಗಿದೆ 2:30 ಇವತ್ತು ಹೈಕೋರ್ಟ್ನ ತೀರ್ಪು ಬರುತ್ತೆ
ಸೊ ಏನಾಗಲಿದೆ ಇವತ್ತು ಸಂಜೆಗೆ ಪ್ರತಿಯೊಂದು ಉತ್ತರ ಕೂಡ ಅಂದ್ರೆ ಪ್ರತಿಯೊಂದು ಪ್ರಶ್ನೆ ಕೂಡ ಉತ್ತರ ಸಿಗಲಿದೆ ಸೊ ದರ್ಶನ್ ಅವರು ಬರ್ತಾರೋ ಬರೋದಿಲ್ವೋ ಅನ್ನೋ ಸಿಗ್ತದೆ ಬಟ್ ಇದೆಲ್ಲ ಒಂದು ಕಡೆ ಇಡೋಣ ಅದರ ಬಗ್ಗೆ ಮತ್ತೆ ಮಾತಾಡ್ತೀನಿ ಚಂದ್ರಕಲಾ ಬಟ್ ನಿಜಕ್ಕೂ ಕೂಡ ನಮಗೂ ಕೂಡ ಆಶ್ಚರ್ಯವಾಗ್ತಿರೋದು ನಮಗೂ ಕೂಡ ಬೇಸರವನ್ನು ತರಿಸಿರೋದು ದರ್ಶನ್ ಅವರಿಗೆ ಹೀಗೆ ಇದ್ರೆ ಗ್ಯಾರಂಟಿ ಪಾರ್ಶ್ವವಾಯು ಒಡೆಯುತ್ತೆ ಅನ್ನೋ ಮಾತನ್ನು ಈಗ ಏನು ಈ ಒಂದು ವಾದ ಪ್ರತಿವಾದ ಏನು ನಡೆಯುತ್ತೆ ಆ ಟೈಮಲ್ಲಿ ಕೇಳಿರುವಂಥ ಪದಗಳು ಇವೆಲ್ಲ ಹೌದು ಯಾಕಾಗುತ್ತೆ ಏನು ಹೌದು ಫಸ್ಟು ಈ ವರ್ಡ್ ಕೇಳಿದ ತಕ್ಷಣ ನಮಗೂ ಕೂಡ ಶಾಕ್ ಆಯಿತು ಏನಪ್ಪ ಈಗ ಹೇಳ್ತಿದ್ರೆ ದರ್ಶನ್ ಯಾಕೆ ಈ ಥರ ಉಳಿಯುತ್ತೆ ಏನಾಗ್ತಿದೆ ಸಮಸ್ಯೆಯಲ್ಲಿ ಏನಿರ್ಬೋದು ಅಂತ ಸಮಸ್ಯೆಗಳನ್ನ ಬೆನ್ನಟ್ಟಿ ಹೊರಟಂತಹ ಸಂದರ್ಭದಲ್ಲಿ ಸಿಕ್ಕಂಥ ಒಂದಷ್ಟು ಉತ್ತರಗಳು ಚಂದ್ರಕಲಾ ಏಕೆಂತಂದರೆ ದರ್ಶನ್ ಅವರಿಗೆ ಬೆನ್ನು ನೋವಿರೋದು ಗೊತ್ತಿರುವಂಥ ವಿಚಾರ ಸಾಕಷ್ಟು ಬರೆಯೋದನ್ನು ತೋರಿಸಿದ್ದೀವಿ ಆತನಿಗೆ L1 ಮತ್ತು L5 ಅಲ್ಲಿ ಉರಿಯೂತ ಕಾಣಿಸ್ಕೊಂಡಿದೆ ಬೆನ್ನು ನೋವು ತುಂಬ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸ್ಮಾಲ್ ಆದಂಥ ಆಪರೇಷನ್ ಆಗಲೇಬೇಕು ಅನ್ನೋ ಮಾತನ್ನು ಈಗಾಗಲೇ ವೈದ್ಯರು ಒಂದೂವರೆ ತಿಂಗಳಿಂದ ಹೇಳ್ತಾ ಬರ್ತಾನೆ ಇದ್ದಾರೆ ಬಟ್ ದರ್ಶನ್ ಅದಕ್ಕೆ ಒಪ್ಕೊಳ್ತಿಲ್ಲ ಏಕೆಂತಂದರೆ ನಾನು ಬೆಂಗಳೂರಿಗೆ ಹೋಗಿ ನಾನು ಆಪರೇಷನ್ ಮಾಡಿಸ್ಕೊಳ್ತೀನಿ ಇಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ ಬಟ್ ಯಾವಾಗ ಆ ನೋವು ಜಾಸ್ತಿ ಆಯಿತು ಆಗ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ಒಂದಷ್ಟು ಟ್ರೀಟ್ಮೆಂಟ್ ನಡೀತಿರೋದು ನೋಡ್ತಾ ಇದ್ದೀವಿ ಅಲ್ಲಿ ಅವರಿಗೆ ಸ್ಕ್ಯಾನಿಂಗ್ ಆಗಿದೆ MRI ಕೂಡ ಆಗಿರುವಂಥದ್ದು ಸೊ ಎರಡೂ ಟೆಸ್ಟಿಂಗ್ ಆಗಿರುವಂಥ ಸಂದರ್ಭದಲ್ಲಿ ಬಂದಂಥ ಒಂದಷ್ಟು ವಿಚಾರಗಳನ್ನು ಈಗ ವಾದವನ್ನು ಮಾಡ್ತಿರುವಂಥ ನಾಗೇಶ್ವರ ವಕೀಲರಂಥ ವಾಗೇಶ್ವರ ಈಗ ಜಡ್ಜ್ ಮುಂದೆ ಇಟ್ಟಿರುವಂಥದ್ದು ದರ್ಶನ್ ಅವರಿಗೆ ಇದೇ ಥರ ಬಿಟ್ಟರೆ ದರ್ಶನ್ ಅವರ ಈ ಒಂದು ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ ಈ ಒಂದು ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಸಾಕಷ್ಟು ಅವರು ತೊಂದರೆ ಅನುಭವಿಸ್ತಾ ಇದ್ದಾರೆ ಸೊ ಈ ಸಮಸ್ಯೆಯಿಂದಾಗಿ ಈಗಾಗಲೇ ಕಾಲಿನಲ್ಲಿ ಏನಂದರೆ ಅವ್ರ ಕಾಲ್ ಏನು ಬರುತ್ತೆ ಎಡಗಾಲ ಏನು ಬರುತ್ತೆ ಅದು ಕೂಡ ಒಂದಷ್ಟು ಜೋಮ್ ಹಿಡಿತಾ ಇದೆ ಅಂತೆ ಜೋಮ್ ಹಿಡಿತಾ ಇದೆ ಆದ್ದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಏಕೆಂತಂದರೆ ಸಿ ಯಾವಾಗ ಜೋಮ್ ಹಿಡಿತೆ ಅಂತ ಬಂದಾಗ ನಡೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ಅಥವಾ ಅವರು ಏನು ಬೇರೆ ಬೇರೆ ಕೆಲಸ ಚಟುವಟಿಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಕಾಲೇ ಪೇನ್ ಜಾಸ್ತಿ ಆಗ್ತಿರ್ತೆ ಸೊ ಜೋಮ್ ಯಾವಾಗ ಹಿಡಿತೆ ಜೋಮ್ ಕಾಲು ಯಾವಾಗ ಉತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂದಾಗ ಕಿಡ್ನಿಲಿ ಏನೋ ಸಮಸ್ಯೆ ಇದ್ದಾಗ ಆ ಥರ ಆಗುವಂಥ ಸಮಸ್ಯೆ ಇರುತ್ತೆ ಹಾಗಾಗಿ ಈಗ ಅವ್ರು ಕೊಟ್ಟಿರುವಂಥ ಹೇಳಿಕೆಗಳು ಏನಿದೆಯಲ್ಲ ಆದಷ್ಟು ಬೇಗ ಆಪರೇಷನ್ ಮಾಡಿಸ್ಲೇಬೇಕಿದೆ ನೀವು ತಡ ಮಾಡಿದ್ರೆ ಒಬ್ಬ ನಟನನ್ನು ಒಬ್ಬ ಇಂಡಸ್ಟ್ರಿನ ಸೂಪರ್ ಸ್ಟಾರನ್ನು ಇವತ್ತು ಕಳ್ಕೋಬೇಕಾಗತ್ತೆ ಅಂದರೆ ಈ ಥರ ಸಮಸ್ಯೆಯಿಂದಾಗಿ ನಾವು ಅವ್ರನ್ನ ಕಳ್ಕೋಬೇಕಾಗತ್ತೆ ಅನ್ನೋ ಮಾತನ್ನು ಈಗ ಸಿ ವಿ ನಾಗೇಶ್ವರ ವಾದವನ್ನು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಗಮನಿಸ್ಬೇಕಂತ ಒಂದು ವಿಚಾರ ಅಂತಂದರೆ ಆದಷ್ಟು ಬೇಗ ದರ್ಶನ್ ಅವರಿಗೆ ಈ ಒಂದು ಟ್ರೀಟ್ಮೆಂಟ್ ಆಗಲೇಬೇಕಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಚಂದ್ರಕಲಾ ಯಾಕೆಂತಂದರೆ ಸೊ ನೀವು ಇಲ್ಲಿ ಗಮನಿಸ್ಬೇಕು ಅವರಿಗೆ ಈ ಎಲ್ಲ ಸಮಸ್ಯೆಗಳು ಇರೋದು ಈ ವಾದ ಇಟ್ಕೊಂಡು ಅವರು ವಾದವನ್ನು ಮಾಡ್ತಾ ಇದ್ದಾರೆ ಚಂದ್ರಕಲಾ ಒಂದು ಕಡೆ ಸಿವಿ ನಾಗೇಶ್ ಅವರ ವಾದ ಮಂಡನೆ, ಮತ್ತೊಂದು ಕಡೆ SPP ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆ ಹೇಗಿದೆ ಅಂತಂದ್ರೆ, SPP ಪ್ರಸನ್ನ ಕುಮಾರ್ ಅವರು ಇದೆಲ್ಲ ನಾವು ಅಪ್ಡೇಟ್ ಮಾಡಿದ್ರು ಅಥವಾ ಮೆಡಿಕಲ್ ರಿಪೋರ್ಟ್ ಗಳನ್ನ ಕೊಟ್ಟರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ವರದಿ ಸಲ್ಲಿಕೆ ಆಗಿಲ್ಲ, ಈ ವರದಿಗಳನ್ನ ಇಟ್ಕೊಂಡು ನಾವು ಜಾಮೀನನ್ನ ಕೊಡೋದಕ್ಕಾಗುವುದಿಲ್ಲ ಅಂತ SPP ಪ್ರಸನ್ನ ಕುಮಾರ್ ಅವರು ಒಂದು ಕಡೆ ಬಲವಾದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾರು ಗೆಲ್ಲಬಹುದು, ಯಾರು ಸೋಲಬಹುದು ಅಂತ. ಈಗ ಯತೀಶ್ ಗಮನಿಸ್ತಾ ಇದೀವಿ ನಾವು, ಒಂದು ಕಡೆ ಏನು ಸಿವಿ ನಾಗೇಶ್ ಅವರು ಒಂದು ಕಡೆ ಈಗಾಗಲೇ ಮೆಡಿಕಲ್ ರಿಪೋರ್ಟ್ ಗಳನ್ನ ಸಬ್ಮಿಟ್ ಮಾಡಿದ್ದಾರೆ, ಮತ್ತೊಂದು ಕಡೆ SPP ಪ್ರಸನ್ನ ಕುಮಾರ್ ಅವರು ನಮಗೆ ಈ ಮೆಡಿಕಲ್ ರಿಪೋರ್ಟ್ ಗಳೆಲ್ಲ ಸಾಲದು, ಆ ಪಾರ್ಶ್ವವಾಯು ಒಡೆಯೋದಕ್ಕೆ ಒಂದು ಸಪರೇಟ್ ಮೆಡಿಕಲ್ ರಿಪೋರ್ಟ್ ಗಳನ್ನ ತಗೊಂಡು ಬನ್ನಿ, ಆಗ್ಬೇಕಾದ್ರೆ ನಾವು ಜಾಮೀನಿನ ಬಗ್ಗೆ ಯೋಚನೆ ಮಾಡೋಣ, ಅಲ್ಲಿವರೆಗೂ ಕೂಡ ನಟ ದರ್ಶನ್ ಅವರಿಗೆ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಗಾಗಿ ಅಫ್ಕೋರ್ಸ್ ಯಾಕೆಂದ್ರೆ ಈ ವಾದ ಮತ್ತು ಪ್ರತಿವಾದ ಗಮನಿಸ್ಕೊಂಡು ಹೋದಾಗ ಚಂದ್ರಕಲಾ ಅವರು ಹೇಳುವಂಥ ವಾದಗಳು ಅಂದರೆ ಈಗಾಗಲೇ ನಾಗೇಶ್ವರು ಈ ಒಂದು ವಿಚಾರ ಇಟ್ಕೊಂಡು ವಾದವನ್ನು ಮಾಡ್ತಾರೆ, ಜಾಮೀನು ಬೇಕೇ ಬೇಕು ಅಂತ ಅಲ್ಲಿ ಅಟಕ್ ಕೂತಿರುವಂಥದ್ದು. ಏಕೆಂತಂದಾಗ ಒಬ್ಬ ಸೂಪರ್ ಸ್ಟಾರ್ ನಾವು ಈ ಥರ ಸಮಸ್ಯೆಗಳಿಂದ ಕಳ್ಕೋಬೇಕಾಗುತ್ತೆ, ಈಗಾಗಲೇ ಸಾಕಷ್ಟು ಬೆನ್ನು ನಾವು ಕಾಡ್ತಿರೋದನ್ನು ನೋಡ್ತಾ ಇದ್ದೀವಿ, ಅದನ್ನು ಸಾಕಷ್ಟು ಬರೀ ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರಾ, ಅದಲ್ಲದೆ ಅದಕ್ಕೋಸ್ಕರ ರಿಪೋರ್ಟ್ ಕೂಡ ಹೊರ ಬಂದಿದೆ. ಏಕೆಂದರೆ L1 ಮತ್ತು L5 ಅಲ್ಲಿ ಬೆನ್ನಲ್ಲಿ ಏನಿದೆ ವ್ಯಾಕ್ಸಿನ್ ಇದೆ, L1 ಮತ್ತು L5 ಅಲ್ಲಿ ಉರಿಯೂತ ಕಾಣಿಸ್ಕೊಂಡ್ರ ಬಗ್ಗೆ ಒಂದಷ್ಟು ರಿಪೋರ್ಟ್ ಕೂಡ ಕೊಟ್ಟಾಗಿದೆ, ಮತ್ತು ಏನು MRI ಸ್ಕ್ಯಾನಿಂಗ್ ಏನು ಮಾಡಿದ್ದಾರೆ, ಜೊತೆಗೆ ಏನೆಲ್ಲ ಸ್ಕ್ಯಾನಿಂಗ್ ಆಗಿದೆ ಅಲ್ಲ ಅದೆಲ್ಲದೂ ಕೂಡ ರಿಪೋರ್ಟನ್ನು ಕೊಟ್ಟಿರುವಂಥದ್ದು, ಮುಂದಿಟ್ಟಿರುವಂಥದ್ದು. ಸೊ ಇದಲ್ಲದೆ ದರ್ಶನ್ ಅವರಿಗೆ ಎಡಗಾಲಿನ ಏನು ಊತ ಕಾಣಿಸ್ಕೊಳ್ತಿದ್ದಿಲ್ಲ ಅದನ್ನು ಕೂಡ, ಅಂದರೆ ಜೋಮ್ ಹಿಡಿತಾ ಇದ್ದಿಲ್ಲ ಅದನ್ನು ಕೂಡ ಇಟ್ಟಿದ್ದಾರೆ. ಸೊ ಇದೆಲ್ಲವನ್ನ ಇಟ್ಟಂಥ ಸಂದರ್ಭದಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದು. ಈಗಾಗಲೇ ಏನು ವಿಮ್ಸ್ನ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅಥವಾ ಜಿಲ್ಲಾಧಿಕಾರಿಗಳು ಏನು ಬರ್ತಾರೆ ಅಥವಾ ವೈದ್ಯರು ಏನು ಬರ್ತಾರೆ ಅವರೆಲ್ಲರೂ ಕೂಡ ಈ ಬಗ್ಗೆ ರಿಪೋರ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಎಸ್ ಅಫ್ಕೋರ್ಸ್ ಆದಷ್ಟು ಬೇಗ ದರ್ಶನ್ ಅವರಿಗೆ ಆಪರೇಷನ್ ಒಂದು ಸ್ಮಾಲ್ ಆದಂಥ ಆಪರೇಷನ್ ಆಗಲೇಬೇಕಿದೆ, ಇಲ್ಲ ಅಂತಂದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸೊ ಈ ಒಂದು ಆಪರೇಷನ್ ಮಾಡಿಸ್ಲಾ ಅಂತಂದಾಗ ಏನು ನರ ಬ್ಲಡ್ ಏನು ಕ್ಲಾಟ್ ಆಗ್ತಾ ಇದೆಯಲ್ಲ, ಸೊ ಬ್ಲಡ್ ಅಲ್ಲಿಗೆ ನೀಟಾಗಿ ಹೋಗೋಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಲಕ್ವ ಯಾವಾಗ ಹೊಡೆಯುತ್ತೆ, ಬ್ಲಡ್ ಅಲ್ಲಿಗೆ ಸರ್ಕ್ಯುಲೇಟ್ ಆಗದಿದ್ದ ಸಂದರ್ಭದಲ್ಲಿ ಲಕ್ವ ಹೊಡೆಯುವಂಥ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಇಲ್ಲಿ
ಕ್ಲಾಟ್ ಆಗ್ತದೆ ಬ್ಲಡ್ ಅಂದ್ರೆ ಅಲ್ಲಿ ಬ್ಲಡ್ ಸರಿಯಾದಂತ ಸರಾಗವಾಗಿ ಹೋಗ್ತಾ ಇಲ್ಲ ಅನ್ನೋ ಮಾತನ್ನ ಈಗಾಗಲೇ ವೈದ್ಯರು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಆದಷ್ಟು ಬೇಗ ಆ ಪಾಯಿಂಟ್ ಏನಿದೆ ಅದನ್ನು ಆಪರೇಷನ್ ಮಾಡಲೇಬೇಕಿದೆ ಅನ್ನೋ ಮಾತನ್ನ ವಾದಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಆ ಪ್ರತಿವಾದವನ್ನು ಕೂಡ ಕೊಡ್ತಾ ಇರುವಂಥದ್ದು ಏನಂದ್ರೆ ಪ್ರಸನ್ನ ಕುಮಾರ್ ಅವರು ಏನಿದ್ದಾರೆ ಪ್ರತಿವಾದನ ಮಾಡ್ತಾರೆ ಅಗೇನೆಸ್ಟ್ ವಾದವನ್ನು ಮಾಡ್ತಿರುವಂತಹ ವಕೀಲರು ಅವರು ಹೇಳುವಂಥ ಮಾತು. ಸೊ ಇದಿಷ್ಟೇ ನಿಮಗೆ ಸಾಲೋದಿಲ್ಲ, ಕಂಪ್ಲೀಟ್ ಲಕವ ಹೊಡಿಬಿಟ್ಟೆ ಅಂದರೆ ಅದ್ರದ್ದು ಕಂಪ್ಲೀಟ್ ರಿಪೋರ್ಟ್ ಅಂತ ನೀಡಿ ನೋಡೋಣ, ಆಮೇಲೆ ಜಾಮೀನು ಕೊಡ್ತೀವಿ ಅನ್ನೋ ಮಾತನ್ನು ಜಾಮೀನು ಬಗ್ಗೆ ಮಾತಾಡೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆ ಎರಡು ವಾದ ವಿವಾದ ನಡೀತಾ ಇರೋದನ್ನು ಗಮನಿಸಬೇಕಾಗುತ್ತೆ. ಏಕೆಂದರೆ ಈ ಹಿಂದೆ ಸಿ ವಿ ನಾಗೇಶ್ವರ್ ವಾದ ಮಾಡಿದ ಸಂದರ್ಭದಲ್ಲಿ ಸೆಷನ್ ಕೋರ್ಟ್ನಲ್ಲಿ ವಾದ ಏನು ಮಾಡ್ತಾರೆ, ಸೊ ಆ ಸಂದರ್ಭದಲ್ಲಿ ಏನು ನಮಗೆ ಸಿಕ್ಕೇ ಸಿಗುತ್ತೆ, ಜೈಲಿಂದ ಹೊರಗಡೆ ಬಂದೇ ಬರ್ತಾರೆ, ಅವ್ರು ಜಾಮೀನು ಸಿಗ್ಬೋದು ಅನ್ನೋ ನಂಬಿಕೆ ಎಲ್ಲರಲ್ಲೂ ಕೂಡ ಇತ್ತು. ಏಕೆಂದರೆ ಈ ಒಂದು ಕೊಲೆ ಕೇಸಲ್ಲಿ ಕಂಪ್ಲೀಟ್ ದರ್ಶನ್ ಅವರು ಇಲ್ಲವೇ ಇಲ್ಲ ಅನ್ನೋ ಅನ್ನೋ ರೀತಿಯಾಗಿ ವಾದವನ್ನು ಮಾಡಿದ್ರು ಸಿ ವಿ ನಾಗೇಶ್ವರ್. ಅಲ್ಲದೆ ಕೇವಲ ಆತ ಏನು ದರ್ಶನ್ ಅವರು ಕೇವಲ ಇದಕ್ಕೆ ನಿಮಿತ್ತ ಮಾತನಾಗಿದ್ದುದು, ಅದೆಲ್ಲದಕ್ಕೂ ಕೂಡ ಬೇರೆ ಕಡೆಯಿಂದ ಆಗಿದಂಥ ಸಂದರ್ಭ ಆಗಿತ್ತು ಅನ್ನೋ ಮಾತನ್ನು ಹೇಳಿದರೆ, ಆದರೆ ಸಮಯ ಆತನನ್ನು ಹೀಗೆ ಮಾಡಿದೆ ಅಂದರೆ ಕೊಲೆ ಮಾಡಿಲ್ಲ ಆತನನ್ನು ಅಂತ ವಾದ ಮಾಡಿದರೂ ಕೂಡ ಅದಕ್ಕೆ ಏನು ಪ್ರಸನ್ನ ಕುಮಾರ್ ಕೂಡ ಕಂಪ್ಲೀಟ್ ಪ್ರತಿಯೊಂದಕ್ಕೂ ಕೂಡ ಆಧಾರ ಸಹಿತವಾಗಿ ಇಟ್ಟಿದ್ದನ್ನು ಗಮನಿಸಬೇಕಾಗತ್ತೆ. ಸೊ ಪ್ರತಿಯೊಂದಕ್ಕೆ ಆಧಾರ ಕೊಟ್ಟಿದ್ರು ನೋಡಿ, ಇಲ್ಲಿ ಈ ಟೈಮ್ ಇದಾಗಿತ್ತು, ಇವಾಗ ಈ ಟೈಮಲ್ಲಿ ಕಾಲ್ ಹೋಗಿದೆ, ಅವ್ರು ಕಾಲ್ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಅಂದರೆ ಕಂಪ್ಲೀಟ್ ಡಿ ಗ್ಯಾಂಗ್ ಏನನ್ನು ಕೇಸನ್ನು ಮಾಡಿತ್ತು, ಯಾವ ಥರ ಕೊಲೆಯೊಳಗೆ ಸಿಕ್ಕಾಕೊಂಡಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸನ್ನು ಪ್ರಸನ್ನ ಕುಮಾರ್ ಇಟ್ಟಿದ್ರು. ಹಾಗಾಗಿ ಸೆಷನ್ ಕೋರ್ಟ್ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ವಾದ ಮಾಡಬೇಕಾದ್ರೆ ಅವರು ತೆಗೆದುಕೊಂಡರು ಈ ಒಂದು ಕೇಸ್ನಲ್ಲಿ ಆ ಕೊಲೆ ಕೇಸಲ್ಲಿ ಏನು ನಡೀತಲ್ಲ ಆ ಘಟನೆಗಳ ಜೊತೆಗೆ ಇಲ್ಲಿ ಆರೋಗ್ಯನೂ ಕೂಡ ಇಟ್ಕೊಂಡು ಬಂದಿದ್ದಾರೆ. ಅಂದರೆ ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಿದೆ ಅನ್ನೋ ಪಾಯಿಂಟನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಸೆಕೆಂಡ್ ಆಫ್ ಅಲ್ಲಿರೋಣ, ಅಂದರೆ ಕೊಲೆ ಬಗ್ಗೆ ಆಮೇಲೆ ಮಾತಾಡೋಣ, ಬಟ್ ದರ್ಶನ್ ಆರೋಗ್ಯ ನೋಡ್ಕೋಬೇಕಾಗಿದೆ, ಹಾಗಾಗಿ ನೀವು ಜಾಮೀನು ಕೊಡಬೇಕು ಅಂತ ವಾದ ಮಾಡ್ತಾರೆ. ಸೊ ಇದು ಏನಾಗುತ್ತೆ ಅನ್ನೋದು ಕೂಡ ಕಾದಿರಿಸಿರೋದು. ಅಂದರೆ ಸೊ ಇವತ್ತು ಎರಡೂವರೆಗೆ ಈ ಒಂದು ಆಧಾರದ ಮೇಲೆ ದರ್ಶನ್ ಅವರ ಹೆಲ್ತ್ ಇಶ್ಯೂ ಆಧಾರದ ಮೇಲೆ ವಾದ ನಡೀತಿರೋದನ್ನು ನಾವು ಗಮನಿಸಬೇಕಾಗತ್ತೆ. ಈ ಸರಿಸುಮಾರು ವಾದ ಮತ್ತು ಪ್ರತಿವಾದನ ಗಮನಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ವಾದಕ್ಕೆ ಒಳಗಾಗಿರೋದು ಈ ಒಂದು ಆರೋಗ್ಯ ಸಮಸ್ಯೆನೇ. ಆದರೆ ಇವತ್ತಿನ ದಿನ ಏನಂತಂದರೆ ವಾದ ಏನು ನಡೀತಾ ಇದೆಯಲ್ಲ, ಇವತ್ತು ದಿನ ಕಂಪ್ಲೀಟಾಗಿ ಹೇಳಿರೋದು ನಿಮಗೆ ಇವತ್ತೇನಾದರೂ ಕೂಡ ಅವರಿಗೆ ಆಪರೇಷನ್ ಮಾಡಿಸೋದಕ್ಕೆ ನೀವು ಪರ್ಮಿಷನ್ ಕೊಡಲಿಲ್ಲ ಅಂತ, ಅಂದರೆ ಅವರು ಜಾಮೀನು ಕೊಟ್ಟು ಹೊರಗಡೆ ಬಂದು ಆಪರೇಷನ್ ಮಾಡಿಸೋದಕ್ಕೆ ನೀವು ಸಾಧ್ಯವಾಗಲಿಲ್ಲ ಅಂತಂದರೆ ಅವರಿಗೆ ಪಾರ್ಶ್ವವಾಯುಗಳ ಸಂದರ್ಭ ಜಾಸ್ತಿ ಇದೆ ಅನ್ನೋ ಮಾತನಾಡಿದ್ದಾರೆ. ಸೊ ಹಾಗಾಗಿ ನ್ಯಾಯಮೂರ್ತಿಗಳು ಏನು ಇದಕ್ಕೆ ತೀರ್ಮಾನ ತೆಗೆದುಕೊಳ್ತಾರೆ ಅಥವಾ ಇದಕ್ಕೆ ಅವರು ಬೇಲ್ ಕೊಡೋದಕ್ಕೆ ಈ ಒಂದು ವಾದ ಕೂಡ ಈ ಒಂದು ಪಾಯಿಂಟ್ ಕೂಡ ಅತಿ ಮುಖ್ಯವಾಗಿ ನಿಲ್ಲುತ್ತಾ ಅನ್ನೋದು ಕೂಡ ಇರುವಂಥದ್ದು. ಸೊ ಎನಿವೆ 2:30 ಚಂದ್ರಕಲಾ ಈ ಬಗ್ಗೆ ಏನು ಪ್ರಕಟಣೆ ಆಗಲಿದೆ, ಅಂದರೆ ಏನು ಆಗುತ್ತೆ ಬೇಲ್ ವಿಚಾರ ಗೊತ್ತಾಗಲಿದೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ದೀಪಾವಳಿಗೆ ದರ್ಶನ್ ಅವರ ಬದುಕಿನಲ್ಲಿ ದರ್ಶನ್ ಅವರ ಈ ಒಂದು ಸಮಸ್ಯೆಯಿಂದ ಹೊರಬಂದು ಕತ್ತಲೆಯ ಸಮಸ್ಯೆಯಿಂದ ಹೊರಬಂದು ಬೆಳಕು ಮೂಡಲಿದೆ ಅನ್ನೋ ನಂಬಿಕೆ ಇದ್ದೇ ಇದೆ. ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ ಚಂದ್ರಕಲಾ. ಥ್ಯಾಂಕ್ ಯು ಯತೀಶ್ ದೊಡ್ಡಿಹಳ್ಳಿ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸಂದರ್ಭದಲ್ಲಿ ಒಂದು ಸ್ಫೋಟಕ ವಿಚಾರ ಬಹಿರಂಗ ಆಗಿದೆ. ಯಾಕಂತಂದ್ರೆ ನಟ ದರ್ಶನ್ ಅವ್ರಿಗೆ ಪಾರ್ಶ್ವವಾಯು ಹೊಡೆಯುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ವೈದ್ಯರು ಕೂಡ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಏನು. ಇವತ್ತು ನಟ ದರ್ಶನ್ ಅವ್ರಿಗೆ ನಿಜವಾಗ್ಲೂ ಕೂಡ ಬೇಲ್ ಆಗುತ್ತಾ ಅಥವಾ ಮತ್ತೆ ಬಳ್ಳಾರಿ ಜೈಲಿಗೆ ಗತಿ ಆಗುತ್ತಾ ಏನು ಅಂತ.